ಮುನಿರತ್ನರನ್ನ ಉದ್ದೇಶಪೂರ್ವಕವಾಗಿಯೇ ಬಂಧಿಸಲಾಗಿದೆ. ಇದರಲ್ಲಿ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ರಜಾ ದಿನವನ್ನೇ ಹುಡುಕಿ ಮುನಿರತ್ನರನ್ನ ಬಂಧನ ಮಾಡಿದ್ದಾರೆ. ಶನಿವಾರವೇ ಮುನಿರತ್ನ ಅವರನ್ನ ಬಂಧಿಸುವಂತದ್ದೇನಿತ್ತು ಅಂತೇಳಿ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೋದು. ನಾನು ಹೇಳೇ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಅವರು, ನಾನು ಹೇಳೇ ಇಲ್ಲ ಅಂದಾಗ ಪೊಲೀಸ್ ತನಿಖೆ ಆಗಬೇಕಿತ್ತು. ಆಯಿತು, ಅವ್ರಿಗೆ ಶನಿವಾರನೇ ನೆನಪಾಯ್ತದ, ರಜಿನ ಗುಳೇ ನೆನಪಾಗದ ಆಗಲಿ, ರೆಗ್ಯುಲರ್ ಆಗಿ ಇದ್ದಾಗ ಕೇಸ್ ಹಾಕಲಿ, ಯಾರು ಆಪಾದನೆ ಇದ್ದಾಗ ಆಪಾದನೆಗೆ ಒಳಗಾಗಬೇಕಾದ್ರೆ ಕಂಪ್ಲೇಂಟ್ ಕೊಡೋದು, ಇವ್ರು ಹೇಳೋದು, ಒಟ್ಟಿಗಾಗೋದು, ನಡೆದ ದಿನ ಯಾವತ್ತು ಇದರಲ್ಲಿ ಏನು ಅನುಮಾನ ಇದೆಯಾ, ಅದರಲ್ಲೇನಾದ್ರು ಅನುಮಾನ ಇದೆಯಾ? ಸೊ ಹಾಗಾಗಿ ಎಲ್ಲ ಒಂದೇ ದಿನಕ್ಕೆ ಟೈಮಿಂಗ್ಗಳು, ನಡೆದ ದಿನಗಳು ಯಾವತ್ತು, ನಡೆದ ದಿನ ಆದಮೇಲೆ ಇಷ್ಟು ದಿನ ಯಾಕೆ ಆಯ್ತಿದ್ರು? ಇದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ಒಂದು ಕಡೆ ಮುನಿರತ್ನ ಪೊಲೀಸರ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ, ತಮ್ಮ ವಿರುದ್ಧ ದಾಖಲಾಗಿರುವಂತಹ ಎರಡು ಎಫ್ಐಆರ್ಗಳಿಗೆ ಸಂಬಂಧಪಟ್ಟ ಹಾಗೆ, ಬಟ್ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರು ಕಿಡಿಕಾರ್ತಿದ್ದಾರೆ. ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪವನ್ನ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ಆದರೆ ಇಡೀ ಪ್ರಕರಣ ರಾಜಕೀಯ ದ್ವೇಷದಿಂದ ಕೂಡಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಮತ್ತೊಂದು ಕಡೆ ಕಾಂಗ್ರೆಸ್ ಈ ಪ್ರಕರಣವನ್ನ ಬಿಜೆಪಿಯ ವಿರುದ್ಧ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳುವುದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ಒಕ್ಕಲಿಗ ಸಚಿವರು ಒಟ್ಟಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರವಾಗಿ ದೂರುದಾರ ಚಲುವರಾಜು ಅವರ ನಿವಾಸಕ್ಕೆ ಹೋಗಿ ಅವರ ಪತ್ನಿಗೆ ಸಾಂತ್ವನ ಹಾಗೆ ಧೈರ್ಯವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.